श्रीमद् जगद्गुरु शंकराचार्य श्री संस्थानदवरन्न शिरसाष्टांग नमस्कारगळोंदिगे भाविस्ता आचार्यरन्नु अंतये वेदिकेयन्न निजवाद अर्थदल्लि अलंकरिसिरुवंतह एल्ल गण्यरन्न महनीयरन्न पुनः पुनः भाविस्ता नमस्करिस्ता वेदिकेयल्लि अंतये सभ्य मूले मूलेयल कूड़ा किक्किरिदु तुंबिरुवंतह संस्कृति प्रेमिगळन्न धर्म बंधुगळन्न एल्लरन्नू भगवंतन स्मरणपूर्वकवागी भाविस्ता नमस्करिस्ता प्रस्तावनेय नाल्कु मातुगळन्न आडुववनागिद्देने। यावुदे ओंदु कर्म ओंदु केलस ಒಂದು ಆಕ್ಟ್ ಅಥವಾ ಒಂದು ಕೃತಿ ಅದನ್ನು ಚಿತ್ರಕಲೆ ಅನ್ಬೋದು ಶಿಲ್ಪ ಅನ್ಬಹುದು ಯಾವುದೇ ಒಂದು ಒಂದು ಕೃತಿ ಅಂತಾದರೆ ಅದು ಏನು ಅದು ಹೇಗಿದೆ ಯಾವ್ಯಾವ ಹಂತದಲ್ಲಿ ಅದರ ಬೆಳವಣಿಗೆ ತೃಪ್ತಿಕರವಾಗಿದೆಯೋ ಇಲ್ಲವೋ ಈ ಎಲ್ಲವನ್ನು ಹೇಳಬೇಕಾದವನು ಯಾರು ಅಂತಂದರೆ ಆ ಕೃತಿಯ ಜನಕ ಆ ಕೃತಿಕಾರ ಆ ಕಲಾವಿದ ಹೇಳಬೇಕು ಆ ಮಾತನ್ನ। ಮಹಾಭಾರತದ ಒಂದು ಪ್ರಸಿದ್ಧವಾದ ಪ್ರಸಂಗ ನೆನಪಿಸಿಕೊಳ್ಳೋಣ। ಅರ್ಜುನನ ಒಂದು ಪರೀಕ್ಷೆ ನಡೆಯುತ್ತೆ ಆಚಾರ್ಯ ದ್ರೋಣರ ಮೂಲಕ ಒಂದು ಕೃತ್ರಿಮ ಪಕ್ಷಿಯನ್ನು ಇಟ್ಟು ಅದರ ಕಣ್ಣಿಗೆ ಬಾಣ ಬಿಡುವಂತ ಪ್ರಸಂಗ ತಮಗೆಲ್ಲ ಗೊತ್ತಿರುವಂತದ್ದು। ಅದರಲ್ಲಿ ಅರ್ಜುನ ಒಬ್ಬ ಮಾತ್ರ ಅದರ ಕಣ್ಣು ಮಾತ್ರ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ। ದ್ರೋಣರು ಅರ್ಜುನನೊಬ್ಬನಿಗೆ ಮಾತ್ರ ಬಾಣ ಬಿಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಬೇರೆ ಎಲ್ಲರನ್ನೂ ನಿರಸನಗೊಳಿಸ್ತಾರೆ, ನೀವು ಬಾಣ ಬಿಡಬೇಡಿ ಹಿಂದೆ ಹೋಗಿ ಅಂತ। ಕಾರಣ ಅಲ್ಲಿ ದ್ರೋಣರು ಕೊಡೋ ವಿವರಣೆ ಏನು ಅಂತಂದರೆ ಆ ಏಕಾಗ್ರತೆ ಬೇರೆ ಎಲ್ಲವನ್ನು ಮರೆತು ಆ ಗುರಿಯೊಂದಿಗೆ ತಾದಾತ್ಮ್ಯವನ್ನು ಸಾಧಿಸುವಂತಹ ಸ್ವಭಾವ ಏನಿದೆ ಅದು ಸರಿಯಾದ ಶಿಷ್ಯನ ಲಕ್ಷಣ, ಅದು ಧನುರ್ವಿದ್ಯೆಗೆ ಬೇಕಾದ ಅಧಿಕಾರ ಸಂಪತ್ತಿ, ಅದು ಅರ್ಜುನನಲ್ಲಿ ಇದೆ। ಹಾಗಾಗಿ ಅವನು ಮಾತ್ರ ಗುರಿ ಸೇರ್ತಾನೆ, ಬೇರೆ ಇನ್ಯಾರಿಗೂ ಆ ಕಣ್ಣನ್ನು ಭೇದಿಸೋಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರ ತೀರ್ಮಾನ ಆಗಿತ್ತು। ಅದನ್ನು ಅವ್ರು ಯಾರಿಗೂ ಹೇಳೋದಿಲ್ಲ, ಅದೇ ಬೇರೆಯವ್ರನ್ನ ಬಾಣ ಬಿಡೋದಕ್ಕೆ ಅವರ ಅವಕಾಶನೇ ಕೊಡೋದಿಲ್ಲ। ಇದು ಯಾರಿಗೆ ಅರ್ಥ ಆಗುತ್ತೆ ಅಂತಂದರೆ ದ್ರೋಣರಿಗೆ ಮಾತ್ರ ಅರ್ಥ ಆಗುತ್ತೆ, ಅಥವಾ ದ್ರೋಣರಂತಹ ಆಚಾರ್ಯ ಹೃದಯವನ್ನು ಯಾರಿಗೆ ಶಿಷ್ಯವಾತ್ಸಲ್ಯ ಇದೆಯೋ ಯಾರಿಗೆ ವಿದ್ಯೆ ಮೇಲೆ ಪ್ರೀತಿ ಇದೆಯೋ ಅಂಥವ್ರಿಗೆ ದ್ರೋಣರ ಈ ನಡೆ ಇದು ಅಂತ ಗೊತ್ತಾಗುತ್ತೆ, ಮತ್ತು ದ್ರೋಣರಿಗೆ ಮಾತ್ರ ಗೊತ್ತಾಗುತ್ತೆ ನಾನು ಅಂದುಕೊಂಡ ಹಾಗೆ ಇವನು ಬೆಳೀತಾ ಇದ್ದಾನೆ ಅಂತ। ಆ ನಡೆಗೆ ಎಷ್ಟು ಬೇಕಾದರೂ ವಿವರಣೆಯನ್ನು ಕೊಡಬಹುದು। ಅರ್ಜುನನ ದೃಷ್ಟಿ ತುಂಬ ನ್ಯಾರೋ ಆಗಿತ್ತು, ಬ್ರಾಡರ್ ಆಗಿರಬೇಕಿತ್ತು, ಅರ್ಜುನನ ದೃಷ್ಟಿ ವಿಶಾಲವಾಗಿಲ್ಲ ಅಂತ ಯಾರಾದರೂ ಅದಕ್ಕೆ ದ್ರೋಣರ ಮೇಲೆ ಕಂಪ್ಲೇಂಟ್ ಮಾಡಬಹುದು, ಆದರೆ ಅದು ವಿಷಯ ಅದಲ್ಲ ಅದು। ಹಾಗೆಯೇ ಒಂದು ಮಗು 5 ವರ್ಷಕ್ಕೆ ನುಡಿಮುತ್ತುಗಳನ್ನ ಆಡಿಕೊಂಡು ಓಡಾಡ್ಕೊಂಡಿದ್ರೆ ಅದನ್ನ ನೋಡಿ ತಾಯಿ ಸಂತೋಷ ಪಡ್ತಾಳೆ, ಅದನ್ನ ನೋಡಿ ಇನ್ಯಾರೋ ಗೊತ್ತಿಲ್ಲದೆ ಇರೋರು ಏನು ಈ ಮಗು ನೋಡಿ ಇಷ್ಟು ಖುಷಿ ಪಡ್ತಿರ್ಲ, ಇದೇನು ದುಡ್ಡು ಸಂಪಾದನೆ ಮಾಡ್ಕೊಂಡು ಬರುತ್ತಾ, ಬರೀ ಊಟ ಮಾಡ್ಕೊಂಡು ಮನೇಲಿ ಖಾಲಿ ಮಾಡ್ತಾ ಇದೆ, ಏನು ಕೆಲಸ ಮಾಡಿಕೊಡಲ್ಲ, ಹಾಗೆಲ್ಲ ನಿದ್ರೆ ಮಾಡುತ್ತೆ ಅಂತ ಅಂದರೆ ಅದೆಲ್ಲ ಬೇಕಾಗಿರೋದಲ್ಲ। ಆ ಮಗು ಹೇಗಿರಬೇಕು 5ನೇ ವರ್ಷಕ್ಕೆ ಅಂತ ತೀರ್ಮಾನ ಮಾಡುವವಳು ತಾಯಿ, ಅದರ ತಂದೆ। ಈ ಎರಡೂ ಉದಾಹರಣೆಯನ್ನು ನಾನು ಕೊಡೋದಕ್ಕೆ ಕಾರಣ ಇದೆ, ಮುಂದೆ ಅಲ್ಲಿಗೆ ಬರ್ತೇನೆ ನಾನು। 1999 ಈ ಸಂಸ್ಥೆ ಇವತ್ತು ಸಂಸ್ಥೆ, ಅವತ್ತು ಇದನ್ನು ನಾವು ಶಾಲೆ ಅಂತ ಕರಿತಾ ಇದ್ವಿ, ಇದು ಪ್ರಾರಂಭ ಆದಂತಹ ವರ್ಷ। ಪ್ರಸ್ತಾವನೆ ಮಾಡೋಕೆ ಬಂದವನು ಏನೇನೋ ಹೇಳಿದೆ ಅಂತ ನಿಮಗೆ ಅನಿಸ್ತಾ ಇರಬಹುದು। 99 ಶಾಲೆ JP ನಗರದಲ್ಲಿ ಪ್ರಾರಂಭ ಆಯಿತು, ಅದಕ್ಕೆ ಮುಂಚೆಯೂ ಕೂಡ ಆಚಾರ್ಯರು ವಿದ್ಯಾದಾನವನ್ನು ಮಾಡಿಕೊಂಡೇ ಬರ್ತಾ ಇದ್ರು। 99 ಒಂದು ಪಾಠಶಾಲೆ ಅಂತ ಪ್ರಾರಂಭ ಆಯಿತು, ಆಮೇಲೆ 2007 ನಾವು ಈ ಜಾಗಕ್ಕೆ ಶಿಫ್ಟ್ ಆದ್ವಿ। 99 2000 ಅಂತೆಲ್ಲ ಹೇಳಿದ ಕೂಡಲೇ ನನಗೆ ಮೈಸೂರಿನ ಮಹಾರಾಜ ಸಂಸ್ಕೃತ ಪಾಠಶಾಲೆ ನೆನಪಾಗುತ್ತೆ। ಅದು ಆಚಾರ್ಯರು ಅಲ್ಲಿ ಪ್ರೊಫೆಸರ್ ಆಗಿ ಪಾಠ ಮಾಡ್ತಾ ಇದ್ದಂತಹ ಕಾಲ, ಅದೃಷ್ಟವಶಾತ್ ನಾನು ಅಲ್ಲಿ ವಿದ್ಯಾರ್ಥಿಯಾಗಿ ಸೇರಿಕೊಂಡೆ। ಸಾಹಿತ್ಯದ ತರಗತಿಗಳಲ್ಲಿ ಆಚಾರ್ಯರ ಪಾಠ ಇರ್ತಾ ಇತ್ತು, ನನಗೆ ಆಚಾರ್ಯರ ಪರಿಚಯ ಆಗಿದ್ದೆ
ಅವರ ಮುಖ ಪರಿಚಯದಿಂದ ಅಲ್ಲ, ಅದೊಂದು ವಿಚಿತ್ರ ಸನ್ನಿವೇಶ. ನಾನು ಪಾಠಶಾಲೆಗೆ ಬಂದು ಹೊಸ್ತರಲ್ಲೇ ಆಚಾರ್ಯರು ವಿದೇಶಕ್ಕೆ ಹೋಗ್ಬಿಟ್ಟಿದ್ರು ಫಾರ್ ದಿ ಫಸ್ಟ್ ಟೈಮ್. ಆಚಾರ್ಯ ಇರಲಿಲ್ಲ, ಆದರೆ ಅದೊಂದು ದೊಡ್ಡ ಸುದ್ದಿಯಾಗಿತ್ತು ಅಲ್ಲಿ, ದೊಡ್ಡ ಸಾಧನೆ ಅಂತ ಅಲ್ಲಿ ಹೇಳ್ತಾ ಇದ್ರು ಅವಾಗ. ಈಗ 25 ವರ್ಷದ ಹಿಂದೆ ಇಲ್ಲಿ ಸಂಸ್ಕೃತ ವಿದ್ವಾಂಸರೊಬ್ಬರು ಫಾರಿನ್ಗೆ ಹೋಗಿದ್ದಾರೆ ಅಂತ ಅನ್ನೋದು ದೊಡ್ಡ ಸಾಧನೆ ಅಂತ ಹೇಳ್ತಾ ಇದ್ರು. ಅವರು ಫಾರಿನ್ಗೆ ಹೋಗಿದ್ದಾರೆ, ತುಂಬ ದೊಡ್ಡ ವಿದ್ವಾಂಸರು ಅಂತ ಎಲ್ಲ. ಅವ್ರು ಯಾರು ನೋಡಬೇಕು ಅಂತ ನಂಗೆ ತುಂಬ ಇತ್ತು. ಯಾರಕ್ಕೆ ಯಾವಾಗ ಬರ್ತಾರೆ ಅಂದರೆ ಅವ್ರಿಂದ ಬರಲ್ಲ, ಯಾಕೆ ಅಂದರೆ ಇನ್ನೆಲ್ಲಿ ಬರ್ತಾರೆ, ಫಾರಿನ್ಗೆ ಹೋದರೆ ಯಾಕೆ ಬರ್ತಾರೆ ಅಂತ ಮಾತಾಡ್ತಾ ಇದ್ರು. ಒಂದು ದಿವಸ ನಾನು ಪಾಠಶಾಲೆಗೆ ಕ್ಲಾಸಿಗೆ ಬರ್ತಾ ಇದ್ದೆ ವೇದ ತರಗತಿಗೆ. ಅವಾಗ ಯಾರೋ ಒಬ್ಬ ಬಂದು ಇಲ್ಲಿ ಶಂಕರನಾರಾಯಣ ಜೋಯಿಸರು ಎಲ್ಲಿ ಇರ್ತಾರೆ ಅಂತ ಕೇಳ್ದ ಒಬ್ಬ ವ್ಯಕ್ತಿ, ಒಬ್ಬ ಗ್ರಾಮೀಣ. ಯಾಕೆ ಅಂತ ಕೇಳಿದೆ. ಅವನು ಅವನ ಶರ್ಟ್ ಎತ್ತಿ ತೋರಿಸ್ದ. ಅವನಿಗೆ ಇಲ್ಲಿ ಹರ್ಪಿಸ್ ಆಗಿತ್ತು, ನನಗೆ ಹರ್ಪಿಸ್ ಆಗಿದೆ, ಶಂಕರನಾರಾಯಣ ಜೋಯಿಸರು ಇದಕ್ಕೆ ಔಷಧಿ ಕೊಡ್ತಾರಂತೆ ಅಂತ ಅಂದ. ನಾನು ಹಾಗಾದ್ರೆ ಶಂಕರನಾರಾಯಣ ಜೋಯಿಸರು ಅಂದರೆ ಡಾಕ್ಟರ್ ಇರಬೇಕು ಅಂದ್ಕೊಂಡೆ. ಅವಾಗ ಅವ್ರು ಡಾಕ್ಟರ್ ಅಂದರೆ ಅವರು ಹೌದು ಅವರು ಡಾಕ್ಟರ್ ಶಂಕರನಾರಾಯಣ ಜೋಯಿಸರು ಅಂತ ಹೇಳಿದ್ರು. ನನ್ನ ತಲೆಯಲ್ಲಿ ಬಂದ ಮೊದಲ ಚಿತ್ರ ಅದು ಆಚಾರ್ಯರ ಬಗ್ಗೆ. ಆಮೇಲೆ ಆಚಾರ್ಯರು ಬಂದರು, ಬರ್ತಿದ್ದಂತೆಯೇ ಅವರೇನು ಅನ್ನೋದನ್ನು ತೋರಿಸ್ಕೊಡುವಂತಹ ಒಂದು ಪ್ರಸಂಗ ಬಂತು. ಅವರು ಅಲ್ಲಿಂದ ಬಂದ ಮೇಲೆ ಒಂದು 4 ದಿವಸಗಳ ಕಾಲ ವಿದೇಶ ಏನು ಅನ್ನೋದನ್ನು ತಾವು ತಂದಿದ್ದಂತಹ ಚಿತ್ರಗಳ ಮೂಲಕ, ವಿಡಿಯೋಗಳ ಮೂಲಕ ಅಲ್ಲಿ ತೋರಿಸ್ತಾ ಇದ್ರು, ಅದ್ರ ಬಗ್ಗೆ ವಿವರಣೆ ಕೊಡ್ತಾ ಇದ್ರು. ನನ್ನಲ್ಲಿ ದೇಶಪ್ರೇಮ ಸಹಜವಾಗಿ ತುಂಬ ಜಾಸ್ತಿ ಇದ್ದಂತಹ ಕಾಲ ಆವಾಗ. ಅದನ್ನೆಲ್ಲ ನೋಡ್ತಾ ಅವರು ಕೊಡ್ತಾ ಇದ್ದ ವಿವರಣೆ ತುಂಬ ಅದ್ಭುತವಾಗಿತ್ತು. ಯಾಕೆಂದರೆ ಅದುವರೆಗೂ ನಾನು ಫಾರಿನ್ಗೆ ಹೋಗಿ ಬಂದವ್ರನ್ನ ಸಾಕಷ್ಟು ಜನರು ನೋಡಿದ್ದೆ. ಅವ್ರಲ್ಲ ಏನು ಹೇಳೋರು ಅಂದರೆ, ನಿಮ್ಮ ಇಂಡಿಯಾದಲ್ಲಿ ಹಿಂಗೆ ಅಲ್ಲ ಹಂಗೆ, ನಿಮ್ಮ ಇಂಡಿಯಾದಲ್ಲಿ ಹಿಂಗಾಗುತ್ತೆ ಅಲ್ಲಂಗೆ ಮಾಡಿ ಓಡಿಸ್ತಾರೆ ಅಂತ ಹೇಳ್ತಾ ಇದ್ರು. ಇವರು ಬಂದವರು ಇಲ್ಲ ಇದು ನಮ್ಮ ದೇಶದಲ್ಲಿ ಹೀಗೆ ಅಲ್ಲಿ ಹೀಗೆ, ನಮ್ಮ ದೇಶದ ಇದು ಒರಿಜಿನಲ್ಲು, ಅವರು ಇದು ಕದ್ದಿರೋದು ನಮ್ಮದು ಅಂತ ಹೇಳ್ಕೊತಾ ಇದ್ದಾರೆ, ಅದಕ್ಕೆ ಸಾಕ್ಷ್ಯ ಇದೆ, ಹೀಗೆ 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 ಅಂತ ಹೇಳ್ತಾ ಹೋದರು. ಅಲ್ಲಿ ನಮ್ಮ ದೇಶ ನಮ್ಮ ದೇಶ ಅನ್ಬೇಕಾದ್ರೆ ಅವರು ಹೀಗೆ ಕೈ ಇಟ್ಕೋತಾ ಇದ್ರು, ಅದು ನನಗೂ ತಾಕ್ತಾ ಇತ್ತು. ಆಮೇಲೆ ಅವ್ರಿಗೆ ಅದೃಷ್ಟವಶಾತ್ ನನಗೆ ಅವರ ಪಾಠಗಳು ಬಂತು, ಪಾಠಗಳಿಗೆ ಹೊರಟೆ. ಮೊದಲ ಪಾಠ ಅವ್ರು ನನಗೆ ಮಾಡಿದ್ದು ಭವಭೂತಿ ಮಹಾಕವಿಯ ಉತ್ತರರಾಮಚರಿತೆ. ಈ ಇದಿಷ್ಟು ಹೇಳೋಕೆ ಇದೇ ಕಾರಣ ಈ ಪ್ರಸಂಗ. ಅಲ್ಲಿ ಒಂದು ಪ್ರಸಂಗ ಬರುತ್ತೆ, ಅದಕ್ಕೊಂದು ಸಣ್ಣ ವಿವರಣೆ ಅಗತ್ಯ ಇದೆ, ಆಗ ಕೊಡ್ತಾ ಇದ್ದೀನಿ. ಸೀತೆಯನ್ನು ತ್ಯಾಗ ಮಾಡಿ ಆಗಿರುತ್ತೆ ರಾಮ, ಆದರೆ ಯಾವುದೋ ಕಾರಣಕ್ಕಾಗಿ ಕಾಡಿಗೆ ಬಂದಿರ್ತಾನೆ ಸೀತೆ ಇರೋ ಕಾಡಿಗೆ. ರಾಮ ಬರ್ತಾ ಇದ್ದಾನೆ ಅಂತ ಗೊತ್ತಾಗಿ ಸೀತೆ ವನದೇವತೆಯ ಆಶೀರ್ವಾದದೊಂದಿಗೆ ಅದೃಶ್ಯಳಾಗಿ ರಾಮನ ನೋಡೋಕೆ ಬರ್ತಾಳೆ. ಸೀತೆ ಯಾರ ಕಣ್ಗೂ ಕಾಣಿಸ್ತಾ ಇಲ್ಲ, ಆದರೆ ಆ ಜಾಗವನ್ನೆಲ್ಲ ನೋಡಿ ರಾಮನಿಗೆ ಸೀತೆಯ ನೆನಪು ತುಂಬ ಆಗುತ್ತೆ. ತುಂಬ ಆಗಿ ಸೀತೆಯ ನೆನಪಾಗಿ ಅವನು ಮೂರ್ಛೆ ಬಿದ್ದುಬಿಡ್ತಾನೆ. ಆವಾಗ ಸೀತೆ ಅವನ ವಕ್ಷಸ್ಥಳವನ್ನು ಒಂದು ಸಲ, ಅವಳಿಗೆ ದುಃಖ ತಡೆಯೋಕ್ಕಾಗಲ್ಲ, ಒಂದು ಸಲ ಸ್ಪರ್ಶ ಮಾಡ್ತಾಳೆ, ಅಂದರೆ ಒಂದು ರೀತಿ ಮೈ ಸವರ ಥರ ಮಾಡ್ತಾಳೆ. ಸೀತೆ ಸಶರೀರಳಾಗಿರೋದಿಲ್ಲ, ಅದೃಶ್ಯಳಾಗಿರ್ತಾಳೆ. ಆದರೆ ಕೂಡಲೇ ರಾಮನಿಗೆ ಎಚ್ಚರ ಆಗುತ್ತೆ. ಅವನು ತಕ್ಷಣ ಸುತ್ತ ನೋಡ್ತಾನೆ, ಇದು ಸೀತೆ, ನನ್ನ ಸೀತೆಯ ಸ್ಪರ್ಶ ಇದು, ನನಗೆ ಚೆನ್ನಾಗಿ ಗೊತ್ತು ಅಂತ ಎದ್ದು ಕೂತ್ಕೋತಾನೆ. ಅವ ತಕ್ಷಣ ಸೀತೆಗೆ ತುಂಬ ನಾಚಿಕೆ ಆಗುತ್ತೆ ಅಂತ ಪಾಠ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.